ಕಂಪ್ನಿ ಬದಮಾಸ್ ರೆಸಿಪಿಗೆ ನಾನು ಇವತ್ತು ನಿಮಗೆ ಪಿಜ್ಜಾ ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟ್ ಅದಕ್ಕೆ ನಾವು ಏನು ಮಾಡ್ಕೋಬೇಕಂದ್ರೆ, ಇದು ನಾನು ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ತೊಗೊಂಡಿಲ್ಲ, ಗೋಧಿ ಹಿಟ್ಟು. ಇದು ಈ ಕಪ್ಪಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಒಂದು ಸ್ಪೂನು ಸಕ್ಕರೆ ಹಾಕ್ಕೊಳ್ತೀನಿ, ಅರ್ಧ ಸ್ಪೂನು ಬೇಕಿಂಗ್ ಸೋಡ, 1 ಸ್ಪೂನು ಬೇಕಿಂಗ್ ಪೌಡ್ರ್, ಉಪ್ಪು 1/2 ಸ್ಪೂನ್. ಇಷ್ಟು ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಗಟ್ಟಿ ಮೊಸರು ಉಪಯೋಗಿಸ್ಬೇಕು. ಗಟ್ಟಿ ಮೊಸರು ಹಾಕೊಂಡು ಸ್ವಲ್ಪನೇ ಹಾಕೊಂಡು ಕಲಸ್ಕೊಳ್ಳೋಣ. ಇದನ್ನ ನಾವು ಕಲಸಿ ಒಂದೂವರೆ ಅವರ್ 2 ಅವರ್ ಆದರೂ ಇಡಬೇಕಾಗುತ್ತೆ, ನಮಗೆ ಚೆನ್ನಾಗಿ ಬರಬೇಕು ಅಂತೇಳಿದ್ರೆ. ಇಲ್ಲದ್ರೆ ತಕ್ಷಣ ಮಾಡಿದ್ರೆ ಅದೇನಾಗುತ್ತೆ, ಒರಟಾಗುತ್ತೆ. ಇದು ಮೃದುವಾಗಿ ನಮಗೆ ಚೆನ್ನಾಗಿ ಬರಬೇಕಂದ್ರೆ 2 ಅವರ್ ಇಡಬೇಕಾಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕೊಂಡು ನಾವು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಸ್ಕೋಬೇಕಾಗುತ್ತೆ. ಆಗಿದೆ. ಇವಾಗ 1/2 ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಕಲಸ್ಬಿಟ್ಟು ನಾವು ಒಂದೂವರೆ ಅವರ್ 2 ಅವರ್ ನಾವು ಇದಕ್ಕೆ ರೆಸ್ಟ್ ಮಾಡ್ತೇವೆ. ಇದನ್ನ ಮುಚ್ಚಿಟ್ಬಿಡೋಣ. ಒನ್ ಅವರ್ ಆಗಿದೆ ಕಲಸಿ. ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಇವಾಗ ನಾವು ಇದನ್ನ ಈ ಅದಕ್ಕೆ ಇರಬೇಕು. ಇವಾಗ ಚೆನ್ನಾಗಿ ಮಿತ್ಕೊಂಡು ಇವಾಗ 2 ಮಾಡ್ಕೊಳ್ಳೋಣ. ಜೋಳದ ಹಿಟ್ಟನ್ನು ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನು. ನೋಡಿ, ಇದು ದಪ್ಪಗೆ ಹರ್ಕೋಬೇಕು. ಇದನ್ನ ಈ ತರ ಪ್ರೆಸ್ ಮಾಡ್ಕೊಂಡ್ಬರ್ಬೇಕು. ಇವು ನಾವು ಈಗ ಫೋರ್ಕಲ್ಲಿ ಈ ತರ ಮಾಡ್ಕೊಂಡ್ಬರ್ಬೇಕು. ಇಲ್ಲ, ಈ ತರ ಪ್ರೆಸ್ ಮಾಡ್ಕೊಂಡು ಬರಬೇಕು ಫೋರ್ಕ್ ತಗೊಂಡು. ಇದು ಪಿಜ್ಜಾ ಮಸಾಲ, ಇವಾಗ ಹಾಕೊಳ್ಳೋಣ. ನೋಡಿ, ಇದು ಪಿಜ್ಜಾ ಮಸಾಲ ತಗೊಂಡಿದ್ದೀನಿ. ಇವಾಗ ಚೀಸ್ ಹಾಕೊಳ್ಳೋಣ.
ಹಾಕೊಂಡು ಇವಾಗ ಚೀಸ್ ಹಾಕೊಳ್ತಾ ಇದ್ದೀನಿ. ಅದ್ರ ಮೇಲೆ ನಾವು ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಇದು ಬೆಳ್ಳುಳ್ಳಿ ಪೌಡರ್ ಇರುತ್ತೆ ಅದನ್ನು ಉಪಯೋಗಿಸ್ತಾ ಇದ್ದೀನಿ ನಾನು. ಎಲ್ಲ ಒಂದೊಂದು ಚಿಟ್ಕಿನೇ ಸ್ವಲ್ಪ ಉಪ್ಪು ಇದನ್ನ ಸ್ವಲ್ಪ ಬೆಣ್ಣೆ ಕರಗಿಸ್ಬಿಟ್ಟು ಹಚ್ಕೊಡೋಣ. ಇದು ಮುಚ್ಚಿಬಿಡೋಣ. ಈಗ ನೋಡಿ ಪಿಜ್ಜಾ ಮಾಡೋದಕ್ಕೆ ಫಸ್ಟ್ ಒಂದು ನಾನು ಚಿಕ್ಕದು ಮಾಡ್ಕೊಳ್ತೀನಿ. ಇದು ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಇಂಚು ಬಿಸಿ ಆಗ್ಬೇಕು. ಇವಾಗ ನಾವೇನು ಇದು ಮಾಡ್ಕೊಂಡಿದ್ವಿ ನೋಡಿ, ಇದು ನಾನು ಸ್ಪ್ರೆಡ್ ಮಾಡಿದ್ನಲ್ಲ ಅದನ್ನ ಈ ಕಡೆ ಹಾಕೋಬೇಕು. ಸಿಮ್ಮಲ್ಲೇ ಇರ್ಲಿ. ಬಬಲ್ಸ್ ಬಂದಾಗ ನಾವು ಇಷ್ಟ ಇದೆಯಲ್ಲ ಇದನ್ನ ನಾವು ಈ ತರ ಹಾಕೊಳ್ಳೋಣ ನೋಡಿ. ಮತ್ತೆ ನಾನು ಚೀಸ್ ಫುಲ್ಲು ಹಾಕೋದನ್ನ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಇದು ಗೋಧಿ ಹಿಟ್ಟಿಂದ ಮಾಡಿರೋದು, ನಮ್ಮ ಮೈದಾ ಹಿಟ್ಟಿಂದ ಅಲ್ಲ. ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಂತ ವೀಟು ಮಾವಲ್ಲೇ ಮಾಡಿದ್ವಿ ನೋಡಿ. ಈ ಥಿಕ್ನೆಸ್ ಅಲ್ಲಿ ಇದನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಏನ್ ಮಾಡ್ತೀನಿ, ಯಾವ್ದ್ರಲ್ಲಿ ನಾವು ಇಡ್ತೀವೋ ಅದಕ್ಕೆ ಹಾಕೊಳ್ಳೋಣ. ನಾವು ಇವಾಗ ಚೀಸ್ನ ಚೀಸ್ನ ನಾವು ಇವಾಗ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಇದ್ರ ಮೇಲೆ ಫಿಕ್ಸ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಇದನ್ನ ಈ ತರ ಪ್ರೆಸ್ ಮಾಡ್ಕೊಳ್ಳೋಣ. ಈ ತರ ಪ್ರೆಸ್ ಮಾಡ್ಕೋಬೇಕು. ಪಿಜ್ಜಾ ಸಾಸ್ ಹಾಕೊಳ್ಳಿ. ಈರುಳ್ಳಿ ಈಗ ಇಲ್ಲ ನಾವು ಕ್ಲೀನಾಗಿ ಡೆಕೋರೇಷನ್ ಮಾಡ್ಕೊಳ್ಳೋಣ. ಅದಕ್ಕೆ ಇವಾಗ ಕಾಲು ಹಾಕೊಳ್ಳಿ. ಇದು ಬೆಳ್ಳುಳ್ಳಿ ಪೌಡರ್ ಇದು. ನಾವು ಏನು ಮಸಾಲ ಬೇಕಾದರೂ ನಾವು ಹಾಕೋಬೋದು ಅದ್ರ ಮೇಲೆ. ಒಂದೊಂದು ಮಾಡಿದ್ರು ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ.
ಇವಾಗ ತುರ್ಕೊಂಡಿರೋಂಥ ಚೀಸ್ನ ಹಾಕೋಣ. ಇದು ವೀಟಿಂದ ಮಾಡಿದ್ರು, ಚೀಸು ಪನ್ನೀರು ಎರಡೂ ಉಪಯೋಗಿಸಿ ಮಾಡಿರೋದು ಬಳಸಿದ್ದೀವಿ ಇಲ್ಲಿ. ಎಲ್ಲ ಆಗಿದೆ. ಇವಾಗ ಬೆಣ್ಣೆ ಏನು ಕರಗಿಸ್ಕೊಂಡಿರ್ತೀವಿ ನಾವು ಅದನ್ನ ಈ ಬಾರ್ಡರ್ಗೆ ನಾವು ಬಾಂಡ್ಲಿ ಇದು ಬಾಂಡ್ಲಿನ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಾವೀಗ ಇಟ್ಬಿಟ್ಟು ಜೋರೂರಿ 20 ನಿಮಿಷ ಇರಲಿ, ಮುಚ್ಚಿಬಿಡೋಣ. ಹೀಟ್ ಪಿಜ್ಜಾ ರೆಡಿಯಾಗಿದೆ ನೋಡಿ. 20 ನಿಮಿಷದಲ್ಲಿ ಪಿಜ್ಜಾ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಮಕ್ಕಳು ಕೊಟ್ಟು ನಾವು ಕೂಡ ತಿನ್ಬೋದು. ವೀಟ್ ಪಿಜ್ಜಾ ರೆಡಿಯಾಗಿದೆ.